हलो गेळेयरे, वेलकम टू एस एस पी चिन कन्नड चानल। इदन्नु नावु 10 सालिन गणराज्योत्सव भाषण नोड्ता इद्दीवि। गणराज्योत्सव भाषण नोड्ता इद्दीवि। हागादरे ई ओंदु भाषण इष्टवाद्रे लाइक माडि, शेर माडि, सब्सक्राइब आगोदु मरिबेडि अंत हेळ्ता ई ओंदु वीडियो बग्गे नोड्ता होगोण। बन्नि, वेदिकेय मेले, वेदिके मेले आसीनरागिरुव गण्यरिगू हागू ई समारंभदल्ली पाल्गोंड एल्ला बंधु बांधवरिगू शुभोदय हागू गणराज्योत्सवद शुभाशयगळु मत्तोम्मे नोडि, वेदिके मेले आसीनरागिरुव गण्यरिगू हागू ई समारंभदल्लि पाल्गोंड एल्ल बंधु बांधवरिगे शुभोदय हागू ಗಣರಾಜ್ಯೋತ್ಸವದ ಶುಭಾಶಯಗಳು। ಇಲ್ಲಿ 10 ಪಾಯಿಂಟ್ಗಳನ್ನು ನಾನು ಭಾಷಣ ಬರೀತಾ ಹೋಗ್ತೇನೆ। ನೀವೇನು ಮಾಡ್ತೀರಾ ಅಂತಂದ್ರೆ, ಭಾಷಣ ಮಾಡುವಾಗ ಒಂದೊಂದು ನೆನಪಿಟ್ಕೊಳ್ಳಿ, ಪಾಯಿಂಟ್ಸ್ಗಳನ್ನು ನೆನಪಿಡಿ ಅಷ್ಟೇ। ಇಲ್ಲಿ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ, ರೈಟ್। ಹಾಗಾದ್ರೆ ಇಲ್ಲಿ ಒಂದೊಂದು ಪಾಯಿಂಟ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ। ಮೊದಲನೇ ಪಾಯಿಂಟ್, ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ। ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ ಅಂತ ಹೇಳಿ ಅಷ್ಟೇ। ಒಂದನೇ ಪಾಯಿಂಟ್, ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ। ಎರಡನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ, ಓಕೆನಾ? ರೈಟ್, ನಾನು ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆ? ಎರಡನೇ ಪಾಯಿಂಟ್, ಈ ದಿನವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಿಸಲಾಗುತ್ತದೆ। ಮತ್ತೊಮ್ಮೆ ನೋಡಿ, ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ। ಈ ದಿನವನ್ನು ಪ್ರತಿ ವರ್ಷ ಜನವರಿ 26ರಂದು ಆಚರಿಸಲಾಗುತ್ತದೆ। ಮೂರನೇ ಪಾಯಿಂಟ್, ಇಂದು ನಮ್ಮ ದೇಶಕ್ಕೆ ಹೆಮ್ಮೆಯ ದಿನ। ನಾಲ್ಕನೇ ಪಾಯಿಂಟ್, ಈ ದಿನ ಭಾರತದ ರಾಷ್ಟ್ರೀಯ ರಜಾದಿನವಾಗಿದೆ। ಮತ್ತೊಮ್ಮೆ ನೋಡಿ, ಈ ದಿನ ಭಾರತದ ರಾಷ್ಟ್ರೀಯ ರಜಾದಿನವಾಗಿದೆ, ಓಕೆ? ಐದನೇ ಪಾಯಿಂಟ್, 1950 ಜನವರಿ 26ರಿಂದ ಈ ದಿನವನ್ನು ಆಚರಿಸಿಕೊಂಡು ಬಂದಿದೆ। ಮತ್ತೊಮ್ಮೆ ನೋಡಿ, 1950 ಜನವರಿ 26ರಿಂದ ಈ ದಿನವನ್ನು ಆಚರಿಸಿಕೊಂಡು ಬಂದಿದೆ। ಆರನೇ ಪಾಯಿಂಟ್, ಈ ದಿನ ನಮ್ಮ ದೇಶದ ಸಂವಿಧಾನವು ಜಾರಿಗೆ ಬಂದಿತು। ಏಳನೇ ಪಾಯಿಂಟ್, ಈ ದಿನದಂದು ಪ್ರತಿ ವರ್ಷ ಭಾರತೀಯ ಧ್ವಜವನ್ನು ಹಾರಿಸಲಾಗುತ್ತದೆ। ಎಂಟನೇ ಪಾಯಿಂಟ್, ಗಣರಾಜ್ಯೋತ್ಸವ ಈ ದಿನ ದೆಹಲಿಯಲ್ಲಿ ಪೆರೇಡ್ನ ದೊಡ್ಡ ಕಾರ್ಯಕ್ರಮ ನಡೆಯುತ್ತದೆ। ಮತ್ತೊಮ್ಮೆ ನೋಡಿ, ಗಣರಾಜ್ಯೋತ್ಸವ ಈ ದಿನ ದೆಹಲಿಯಲ್ಲಿ ಪೆರೇಡ್ನ ದೊಡ್ಡ ಕಾರ್ಯಕ್ರಮ ನಡೆಯುತ್ತದೆ ಓಕೆ। ಒಂಬತ್ತನೇ ಪಾಯಿಂಟ್,
ಈ ಮೆರವಣಿಗೆಯನ್ನು ಈ ಮೆರವಣಿಗೆಯನ್ನು ಈ ಮೆರವಣಿಗೆಯನ್ನು ನವದೆಹಲಿಯ ರಾಜಪಥದಲ್ಲಿ ನಡೆಸಲಾಗುತ್ತದೆ. ಈ ಮೆರವಣಿಗೆಯನ್ನು ನವದೆಹಲಿಯ ರಾಜಪಥದಲ್ಲಿ ನಡೆಸಲಾಗುತ್ತದೆ. 10th point ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯನಲ್ಲೂ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸುತ್ತದೆ. ಮತ್ತೊಮ್ಮೆ ನೋಡಿ, ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯನಲ್ಲೂ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸುತ್ತದೆ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಭಾರತೀಯನಲ್ಲೂ ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸುತ್ತದೆ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಭಾರತಾಂಬೆಯ ಪಾದಕ್ಕೆ ಅರ್ಪಿಸುತ್ತೇನೆ. ಜೈ ಭಾರತಾಂಬೆ, ಭಾರತಾಂಬೆಗೆ ಜಯವಾಗಲಿ. ಬೋಲೋ ಭಾರತ್ ಮಾತಾ ಕೀ ಜೈ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.